ನಗರದ ಕಾಫಿ ತೋಟವೊಂದರಲ್ಲಿ ಬೃಹತ್ ಗಾತ್ರದ ಕಾಳಿಂಗ ಸರ್ಪ ಹಾವು ಕಾಣಿಸಿಕೊಂಡಿದ್ದು ಉರಗ ತಜ್ಞರಾದ ಸತೀಶ್ ಮತ್ತು ಅಮಾನ್ ಸಫಲರಾಗಿದ್ದಾರೆ ವಿರಾಜಪೇಟೆ ನಗರದ ಪಂಜರ್ಪೇಟೆಯ ನಿವಾಸಿ ದಿವಂಗತ ಜನರಲ್ ಕೋದಂಡ ಸೋಮಣ್ಣ ಅವರ ಮನೆಯ ತೋಟವೊಂದರಲ್ಲಿ ಬೃಹತ್ ಗಾತ್ರದ ಸರ್ಪವೊಂದು ತೋಟದ ಕಾರ್ಮಿಕರಿಗೆ ಕಾಣಿಸಿಕೊಂಡಿದೆ ಭಯಭೀತರಾದ ಕಾರ್ಮಿಕರು ಕೆಲಸ ಸ್ಥಗಿತಗೊಳಿಸಿ ಮನೆಯ ಬಳಿ ಬಂದಿದ್ದಾರೆ ತೋಟದ ನಿರ್ವಾಹಕರಿಗೆ ತಿಳಿಸಿದ್ದಾರೆ ನಿರ್ವಾಹಕರು ಸ್ನೇಹಿತರನ್ನು ಸಂಪರ್ಕಿಸಿ ಉರಗ ತಜ್ಞರನ್ನು ಸಂಪರ್ಕಿಸಿದ್ದಾರೆ ಸ್ಥಳೀಯರಾದ ಉರಗ ತಜ್ಞ ಆಟೋ ಚಾಲಕ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ ತೋಟದ ಮರವೊಂದರಲ್ಲಿ ತೂಗು ಹಾಕಿಕೊಂಡಿದ್ದ ಸರ್ಪವನ್ನು ಸೆರೆ ಹಿಡಿಯಲು ಹರಸಾಹಸ ಮಾಡಿದ್ದಾರೆ ಸೆರೆಗೆ ಶತ ಪ್ರಯತ್ನ ಮಾಡಿದರೂ ಸರ್ಪ ಸೆರೆಯಾಗಲಿಲ್ಲ ಕೊನೆಗೆ ಸ್ನೇಹಿತರಾದ ಉರಗ ತಜ್ಞ ಅಮಾನವರ ಸಹಾಯ ಪಡೆದು ಸತತ ಎರಡು ಗಂಟೆಯ ಅವಧಿಯಲ್ಲಿ ಮರದಲ್ಲಿ ಜೋತು ಬಿದ್ದ ಬೃಹತ್ ಗಾತ್ರದ ಕಾಳಿಂಗ ಸರ್ಪವನ್ನು ಸೆರೆ ಡಿಯುವಲ್ಲಿ ಸಫಲರಾಗಿದ್ದಾರೆ ಸೆರೆಯಾದ ಕಾಳಿಂಗ ಸರ್ಪವು ಸುಮಾರು ಹನ್ನೊಂದು ಅಡಿ ಉದ್ದವಿದ್ದು ಹದಿನಾರರಿಂದ ಹದಿನೆಂಟು ಕೆಜಿ ತೂಕವಿದೆ ಎಂದು ಅಂದಾಜು ಮಾಡಲಾಗಿದೆ ಎಂದು ಉರಗತಜ್ಞ ರವರು ಮಾಹಿತಿ ನೀಡಿದ್ದಾರೆ ಸೆರೆಯಾದ ಕಾಳಿಂಗ ಸರ್ಪವನ್ನು ಮಾಕೋಟ ವಲಯ ಅರಣ್ಯ ಪ್ರದೇಶದಲ್ಲಿ ಬಿಡಲಾಯಿತು